ಪ್ರತಿ ವರ್ಷ ಮಾಡ್ತಾ ಇದ್ದೀನಿ. ಅಂದರೆ ಈ ಹಬ್ಬ ಮಾಡೋದು ಎಲ್ಲ ಹೋಗಿ ಊಟ ಮಾಡಿ ಏನೋ ಒಂದು ಹೂವು ಹಣ್ಣು ದೇವರಿಗೆ ಕೊಟ್ಟು ಸುಮ್ಮನೆ ಆಗ್ತಾ ಇದ್ದೀನಿ. ಇದರಿಂದ ಕೇವಲ ಇಷ್ಟೇ ಮಾಡೋದ್ರಿಂದ ಧರ್ಮ ಜಾಗೃತಿ ಖಂಡಿತ ಆಗೋದಿಲ್ಲ. ಏನು ಧರ್ಮ ಜಾಗೃತಿ ಅಂತ ಹೇಳಿದ್ರೆ ಧರ್ಮಾನ್ ಧಾರಯತೆ ಇತ್ಯಾಹುದು. ಇದರ ಧರ್ಮವನ್ನು ನಾವು ಸಾಕ್ಷಾತ್ತಾಗಿ ನಾವು ಅನುಸರಿಸಬೇಕು, ಅಳವಡಿಸ್ಬೇಕು. ಧಾರಣೆ ಮಾಡ್ತಕ್ಕಂಥದ್ದೇ ಧರ್ಮ. ಏನು ಅದು ಧರ್ಮ? ಉದಾಹರಣೆಗೆ ಮಾತೃಧರ್ಮ, ಪಿತೃಧರ್ಮ, ಆಚಾರ್ಯ ಧರ್ಮ, ಅತಿಥಿ ಧರ್ಮ ಅಂತ ಧರ್ಮದಲ್ಲಿ ನಮ್ಮ ಉಪನಿಷತ್ನಲ್ಲಿ ಹೇಳಿದರೆ ಆಚಾರ್ಯ ದೇವೋಭವ, ಪಿತೃದೇವೋಭವ, ಮಾತೃದೇವೋಭವ ಅಂತೆಲ್ಲ ಹೇಳಿದೆ. ಇದೆಲ್ಲ ಹೇಳ್ಕೊಂಡು ಬಂದರೂ ಕೂಡ ಕಾಲ ಬಂದಂತೆ ಕಾಲ ಹೋದಂತೆ ನಾವು ನಮ್ಮ ಕರ್ತವ್ಯಗಳನ್ನು ಮರ್ತಿರುವಂತೆ ಕಾಣ್ತಾ ಇದೆ. ಹಳ್ಳಿಗಳಲ್ಲಿ ವಿಶೇಷವಾಗಿ ಕರ್ನಾಟಕದಾದ್ಯಂತ ರೈತಾಪಿ ಜನರು ಬಡವರೇ ಇರ್ತಕ್ಕಂಥ ಸ್ಥಳಗಳಲ್ಲಿ ತಂದೆ ತಾಯಿಗಳನ್ನು ನೋಡ್ಕೊಳ್ಳೋದಿಲ್ಲ. ಮಕ್ಕಳು ವಿದೇಶ, ತಂದೆ ತಾಯಿ ಹುಟ್ಟಿದ್ದು ಅಲ್ಲೇ ಸಾಯೋದು ಅಲ್ಲಿ ಎಲ್ಲ. ತಂದೆ ತಾಯಿನ ಕೈ ಬಿಡ್ತಾ ಬಂದಾಗ ಯಾವ ವರಮಹಾಲಕ್ಷ್ಮಿ ನಮಗೆ ಹೊರ ಕೊಡ್ತಾರೆ ಅನ್ನೋದು ಪ್ರಶ್ನೆ. ವರಮಹಾಲಕ್ಷ್ಮಿ ಹಬ್ಬ ಅಂತ ಏನು, ಸಂಪತ್ತಿನ ದೇವತೆಯನ್ನು ಆರಾಧನೆ ಮಾಡಬೇಕು. ಆ ದೇವತೆಯನ್ನು ಆರಾಧನೆ ಮಾಡಬೇಕಂದ್ರೆ ಮೂಲಭೂತವಾಗಿರ್ತಕ್ಕಂಥ ವಿದ್ಯಾರ್ಹತೆ ಕ್ವಾಲಿಫಿಕೇಷನ್ ಯಾವುದು ಅಂತ ಹೇಳಿದ್ರೆ ಸತ್ಯದಲ್ಲಿ ದುಡಿದಂತೆ ನಡೆ ಇದೇ ಜನ್ಮ ಕಡೆ. ಸತ್ಯದಲ್ಲಿ ನಡಿಬೇಕು, ಸತ್ಯದಲ್ಲಿ ನುಡಿಬೇಕು. ಅದು ಇವತ್ತು ನೀವು ಎಲ್ಲಿಂದ ಎಲ್ಲಿಗೆ ಹೋಗಿ, ಯಾವುದೇ ಕಚೇರಿಗೆ ಹೋಗಿ, ಯಾವುದೇ ಬ್ಯಾಂಕ್ಗಳಿಗೆ ಹೋಗಿ, ಎಲ್ಲಿಗೆ ಹೋಗಿ ನೀವು ಲಕ್ಷ್ಮೀ ಕಟಾಕ್ಷದಿಂದಲೇ ಯಾವ ಕೆಲಸನೂ ನಡೆಯಬೇಕು ಅಂದರೆ ಧರ್ಮ ಅಲ್ಲಿಲ್ಲ. ಧರ್ಮ ಎಲ್ಲಿರುತ್ತೆ? ಎಲ್ಲಿ ಮಾನವೀಯತೆ ಇದೆ, ಸತ್ಯ ಇದೆ, ಅಲ್ಲಿ ಧರ್ಮ ಉಳಿತದೆ, ಅಲ್ಲಿ ಲಕ್ಷ್ಮೀ ವಾಸ ಮಾಡ್ತಾರೆ. ಹಾಗಾದ್ರೆ ನೀವು ಕೇಳ್ಬೋದು, ಒಬ್ಬರು ಯಾರೋ ಒಬ್ರಿಗೆ ಹೇಳ್ಬಿಡ್ತಾರೆ, ಏನು ಸ್ವಾಮಿ ಕೋಟ್ಯಾಧೀಶರು ಏನು ಯಾರನ್ನು ತಲೆಗೊಂಡು ಸಂಪಾದನೆ ಮಾಡಿ ಕೋಟ್ಯಾಧೀಶರಾಗಿದ್ದಾರೆ ಅಂತ ಹೇಳ್ಬೋದು. ಅದಕ್ಕೆ ನಾನು ಒಬ್ಬ ಸಾಧುವಾಗಿ ಉತ್ತರ ಕೊಡೋದು, ಅವ್ರು ಕೋಟ್ಯಾಧೀಶರು ಇರಬಹುದು, ನೀವು ಅವ್ರ ಜೀವನದ ಒಳ ಹುಟ್ಟು ನೋಡಿ, ಅವರಲ್ಲಿ ಅವರ ಇಡೀ ಪರಿವಾರದಲ್ಲಿ ಅವರ ವಂಶದಲ್ಲಿ ನೆಮ್ಮದಿ ಅನ್ನೋದು ಒಂದು ಸಾಸಿವೆ ಕಾಲಷ್ಟು ಇರುತ್ತೆ. ಸದಾಕಾಲ ಒತ್ತಡ 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 ಒತ್ತಡದಲ್ಲಿ. ಹಾಗಾಗಿ ನಾವು ಒಂದು ಅರ್ಥ ಮಾಡ್ಕೋಬೇಕು, ನಾವು ಧರ್ಮವನ್ನು ಸರಿಯಾಗಿ ಆಚರಣೆ ಮಾಡ್ತಾ ಇದ್ದೀವೋ? ನಮ್ಮ ತಂದೆ ತಾಯಿನ ನೋಡ್ಕೊಳ್ಳೋದೇ ಮೊದಲನೇ ಧರ್ಮ. ನಮ್ಮ ಮನೆಯನ್ನು ಶುದ್ಧವಾಗಿಟ್ಕೊಳ್ಳೋದೇ ಮೊದಲನೇ ಧರ್ಮ. ನಮ್ಮ ಮನಸ್ಸನ್ನು ಶುಚಿಯಾಗಿಟ್ಕೊಳ್ಳೋದೇ ಮೊದಲನೇ ಧರ್ಮ. ಇಂಥ ಮಠ ಮಂದಿರಗಳಲ್ಲಿ, ದೇವಸ್ಥಾನಗಳಲ್ಲಿ ದೇವರ ಪೂಜೆ ಜೊತೆಯಲ್ಲಿ ವಿಶೇಷವಾಗಿ ಹಿಂದೂ ಸಮಾಜದ ಸಮಸ್ತ ಜನಾಂಗದವ್ರಿಗೂ ಕೂಡ ಇದೊಂದು ಕ್ಷೇತ್ರ. ದೇವಸ್ಥಾನ ಅನ್ನೋದು ಎಲ್ರಿಗೂ ಒಂದೇ ಆರಾಧನಾ ಕ್ಷೇತ್ರ. ಅದು ಯಾವುದೇ ಊರಾಗಲಿ, ಯಾವುದೇ ದೇವಸ್ಥಾನ ಆಗಲಿ, ಯಾವುದೇ ಮಠ ಆಗಲಿ, ಯಾವುದೇ ಮಂದಿರ ಆಗಲಿ, ನಾವೆಲ್ಲ ಒಂದು, ನಾವೆಲ್ಲ ಭಾರತೀಯರು. ನಮ್ಮ ದೇಶವನ್ನು ನಾವು ಆರಾಧಿಸಬೇಕು. ತನ್ಮೂಲಕ ಲಕ್ಷ್ಮೀ ಆರಾಧನೆ ಇನ್ನು ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡಬೇಕು.